ಮೊದಲಿನ ಕಾಲದಿಂದಲೇ ದೋಸೆ ಇರುವಾಗ ಅಜ್ಜಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ಯಾರ ಹತ್ರ ಆದರೂ ಕೂಡ ಹೀಗೆ ಕಾವಲಿಗೆ ಅಥವಾ ಒಲೆಯ ಕಟ್ಟೆ ಹತ್ತಿರ ಕೂತ್ಕೊಂಡು ತಿನ್ನುವಂಥ ಕ್ರಮ ಈಗ ಕೂಡ ಆಗಿರುವ ಕ್ರಮ ಉಂಟು. ಈಗ ಅಂದರೆ ಹಳೆಯ ಸೌದಿ ಒಲೆ ಅದು ಇದೆಲ್ಲ ಇಲ್ಲ, ಗ್ಯಾಸಿನ ಹತ್ರ ಆದರೂ ಕೂಡ ಕೂತ್ಕೊಂಡು. ಫ್ರೆಂಡ್ಸ್, ಇಲ್ಲಿ ಒಂದು ನೋಡಿ, ಬಾಳೆಗೊನೆ ಒಂದು ಬೆಳೆದದುಂಟು. ಬೆಳೆದು ನಿನ್ನೆ ಗಾಳಿ ಮಳೆಗೆ ಇದು ಬಿದ್ದು ಹೋಯಿತು. ನಮಗೆ ಇದು ಬೆಳೆದಂತಹ ಬಾಳೆಕಾಯಿ, ಈ ಒಡೆದಂತಹ ಬಾಳೆಕಾಯಿ ಉಂಟಲ್ಲ, ಇದನ್ನೆಲ್ಲ ಉಪಯೋಗಿಸಿಕೊಂಡು ದೋಸೆ ಮಾಡಲಿಕ್ಕೆ ಆಗ್ತದೆ. ದೋಸೆ ಬಾಳೆಕಾಯಿಯಲ್ಲಿ ಮಾಮೂಲಿಯಾಗಿ ಮಾಡಲಿಕ್ಕೆ ಆಗ್ತದೆ, ಆದರೆ ಒಡೆದಂತಹ ಬಾಳೆಕಾಯಿ ಹಾಗೆ ಕೊಡಿಯ ಪಾಡವನ್ನು ನಾವು ದೋಸೆಗೆ ಅಂತೇಳಿ ಉಪಯೋಗಿಸ್ತೇವೆ. ಹಾಗೆ ಇದನ್ನು ದೋಸೆ ಮಾಡೋದು ಹೇಗೆ ಅಂತೇಳಿ ನೋಡುವ. ಸಾಮಾನ್ಯವಾಗಿ ಬಾಳೆಕಾಯಿಯ ದೋಸೆ ಅಂತೇಳಿದರೆ ಕೆಲವರಿಗೆಲ್ಲ ಇಷ್ಟ ಆಗೋದಿಲ್ಲ, ಹಾಗೆ ಎಲ್ಲರಿಗೂ ಇಷ್ಟ ಆಗುವ ರೀತಿಯಲ್ಲಿ ನಮಗೆ ಬಾಳೆಕಾಯಿಯ ದೋಸೆ ಮಾಡ್ಬೋದು. ಬೆಳಗಿನ ತಿಂಡಿ ನಮ್ಮದು ಕದಳಿ ಬಾಳೆಗೊನೆ ನೋಡಿ ಹೇಗಾಗಿದೆ ನೋಡಿ, ಒಳ್ಳೆ ಬೆಳೆದಿದೆ ಮಾತ್ರ. ಒಡೆದಂತಹ ಕಾಯಿಯೇ ಗುಂಟು ನೋಡಿ, ಸುಮಾರು ಒಡೆದಿದೆ. ಹೀಗೆ ಒಡೆಯಿತು ಅಂತ ಹೇಳಿದರೆ ಬಾಳೆಗೊನೆ ಬೆಳೆಯಿತು ಅಂತೇಳಿ ಲೆಕ್ಕ. ಬಾಳೆ ಅಂತೇಳಿದರೆ ನಾವು ಕಲ್ಪವೃಕ್ಷ ಅಂತ ಹೇಳೋದು, ಯಾಕೆ ಅಂತೇಳಿದರೆ ಬಾಳೆಯ ದಂಡು, ಬಾಳೆಕಾಯಿ, ಬಾಳೆಯಲ್ಲೇ ಆಗಿರ್ಬೋದು, ಹಾಗೆ ಕುಂಡಿಗೆ ಆಗಿರ್ಬೋದು, ಎಲ್ಲವೂ ಕೂಡ ನಾವು ಉಪಯೋಗ ಮಾಡುವಂಥದ್ದೇ. ಮತ್ತು ಎಂತ ಇಲ್ಲ ಅಂತೇಳಿ ಆದರೆ ಹೀಗಿರೋದಾದರೂ ಕೂಡ ಹೀಗೆ ಕೊಚ್ಚಿ ಬುಡಕ್ಕೆ ಹಾಕಿದರೆ ಗೊಬ್ಬರ ಆದರೂ ಆಗ್ತದೆ. ನಾವು ಇದರ ಬಾಳೆದಂಡನ್ನು ಹಾಳು ಮಾಡೋದಿಲ್ಲ, ಕೊನೆ ಕಡ್ದ ಮೇಲೆ ಬಾಳೆದಂಡಿನ ಸಳ್ಳಿ, ದೋಸೆ ಇತ್ಯಾದಿ ಎಲ್ಲ ಬಗ್ಗೆ ಕೂಡ ಮಾಡಲಿಕ್ಕೆ ಆಗ್ತದೆ. ಮತ್ತು ಇದರ ಬಾಳೆಯ ಬಳ್ಳಿಯನ್ನು ಮಾಡಿ ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಹಾಗೆ ಇದು ಕೂಡ ನಮಗೆ ದನಗಳಿಗೆ ಹುಲ್ಲು ತರಲಿಕ್ಕೆಲ್ಲ ಹೋಗುವಾಗ ಗಡಿ ಬಿಡಿಗೆ ಇದನ್ನು ಬಳ್ಳಿಯನ್ನು ತಗೊಂಡು ಹೋಗೋದು. ಹೀಗಿರುವ ಬಳ್ಳಿ ಒಣಗಿದ್ದು ಅಂತ ಮಾಡಿ ತಿಂದಾಗುವುದಿಲ್ಲ ನೋಡಿ, ಅಷ್ಟು ಗಟ್ಟಿ ನೋಡಿ. ಇದನ್ನೆಲ್ಲ ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಒಡೆದ ಕಾಯಿ ನಾವು ಹಣ್ಣು ಮಾಡಿದರೆ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಒಡೆದ ಕಾಯಿಯನ್ನು ಮೊದಲು ಪ್ರಿಫರೆನ್ಸ್ ದೋಸೆಗೆ. ದೋಸೆಯ ಪಲ್ಯವ ಎಂತ ಮಾಡೋದಿದ್ರು ಕೂಡ ಒಡೆದ ಕಾಯಿಯನ್ನು ಫಸ್ಟ್ ತೆಗೆದು ಉಪಯೋಗ ಮಾಡೋದು. ಮತ್ತು ಕಡೆಪಾಡ ಹಣ್ಣಿಗೆ, ಕಡಿಪಾಡ ಪಲ್ಯ ದೋಸೆ ಇತ್ಯಾದಿಗಳಿಗೆ ಅದು ಬಿತ್ತು. ಊರಿನಲ್ಲಿ ಅಮ್ಮಂದಿರೆಲ್ಲ ದೋಸೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ. ಇದು ನನ್ನ ಅಮ್ಮ ಮಾಡ್ತಾರೆ ದೋಸೆ, ಒಳ್ಳೆ ದೋಸೆ. ಹಾಗೆ ನಾನು ಎಲ್ಲರಿಗೂ ಕೂಡ ಮಾಡುವಾಗ ಒಂದು ದೋಸೆ ಮಾಡುವ ಅಂತೇಳಿ. ಬಾಳೆಕಾಯಿಯ ಸಿಪ್ಪೆ ತೆಗೆದು ತೆಗೆದು ಒಂದು ಪಾತ್ರದಲ್ಲಿ ನೀರಿಟ್ಟುಕೊಂಡು ಅದಕ್ಕೆ ನೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾರು ತೆಗೆದು ಹೀಗೆ ಬಾಳೆಕಾಯಿ ದೋಸೆಗೆ ಅಂತೇಳಿ ಹಾಕ್ತಾ ಇದ್ದದ್ದು ನಾವು ಕೂಡ ಮೊದಲು. ಮತ್ತೆ ಮತ್ತೆ ಯಾವಾಗಲೂ ಒಂದು ದಿವಸ ಹೀಗೆ ಸಿಪ್ಪೆಯನ್ನು ಕೆತ್ತಿ ಹಾಕಿ ಮಾಡಿದಂಥ ದೋಸೆ ಭಾರಿ ರುಚಿಯಾಯಿತು. ಹಾಗೆ ಮತ್ತು ಅದರ ನಂತರ ಹೀಗೆ ಮಾಡ್ತಾ ಇರುವಂಥದ್ದು. ಒಳ್ಳೆ ಬೆಳೆದಂಥ ಬಾಳೆಕಾಯಿ ಇಷ್ಟು ಒಡಿತದೆ, ಒಂದು ಕಾಯಿ ಒಡೆದ ಕೂಡಲೇ ಕಡಿಯುವಂಥದ್ದು ನಮ್ಮಲ್ಲೆಲ್ಲ, ಹಾಗೆ ಕ್ರಮ ಸಾಧಾರಣವಾಗಿ. ಸಿಪ್ಪೆ ತೆಗೆದು ಬಾಳೆಕಾಯಿಯನ್ನು ವಾಪಸ್ ಹೀಗೆ ಸಣ್ಣ ಸಣ್ಣಕ್ಕೆ ಕೊರೆದು ನೀರಿಗೆ ಹಾಕಿದ್ವಿ ವಾಪಸ್. ಈ ಬಾಳೆಕಾಯಿಯಲ್ಲಿ ಕನರ್ನ ಅಂಶ ಇರ್ತದೆ, ಹಾಗಾಗಿ ಇದನ್ನು ತೊಳಿಲಿಕ್ಕೆ ಅಂತೇಳಿ ಮಜ್ಜಿಗೆಯನ್ನು ಉಪಯೋಗಿಸ್ತೇನೆ. ಸ್ವಲ್ಪ ಮಜ್ಜಿಗೆ ಹಾಕಿ ಅದನ್ನು ಹುಳಿ ಅಂಶ ಎಲ್ಲ ಬಿಟ್ಟು ಹಾಕಿದರೆ ಇದರ ಕನರ್ನ ಅಂಶ ಎಲ್ಲ ಬಿಟ್ಟು ಬರ್ತದೆ. ಮಜ್ಜಿಗೆಯ ಹುಳಿಯ ಯಾವುದು ಕೂಡ ಹಾಕಿಕೊಳ್ಬೋದು. ಹೀಗೆ ಒಂದು ನಿಮಿಷ ಇದರಲ್ಲಿ ಹೀಗೆ ಇರಲಿ. ಇನ್ನಿಗೆ ಈ ಬಾಳೆಕಾಯನ್ನು ಕಡಿಲಿಕ್ಕುಂಟು. ಕಡಿಯುವಾಗ ಎಂತೆಲ್ಲ ಬೇಕು ಅಂತೇಳಿದರೆ 2.5 ಗ್ಲಾಸಿನಷ್ಟು ದೋಸೆ ಅಕ್ಕಿ, ಹಾಗೆ ಒಂದು 2-3 ಚಮಚದಷ್ಟು ಉದ್ದು, ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು 1/3 ಅಷ್ಟು ಕಾಯಿ, ಒಂದು 1/4 ಗಡಿ ಅಥವಾ 1/4 ಗಡಿಯ ಒಳಗೆ. ಅಕ್ಕಿ ಉದ್ದು ಎಲ್ಲವೂ ಕೂಡ ಸರಿಯಾಗಿ ನೆನೆಸಿಟ್ಟಂಥದ್ದು, ನೆನೆಸಿ ತೊಳೆದು ತಗೊಂಡು ಬಂದಿದ್ದೇನೆ. ಸ್ವಲ್ಪ ಸ್ವಲ್ಪ ಕಡ್ದ ಹಾಗೆ ಮಜ್ಜಿಗೆಯಲ್ಲಿ ಹಾಕಿದಂಥ ಬಾಳೆಕಾಯಿಯನ್ನು ತೆಗೆದು ಸೇರಿಸಿ ಹೀಗೆ ಕಡಿದುಕೊಳ್ಳೋದು. ಮಜ್ಜಿಗೆ ಆಗಲಿಕ್ಕಿಲ್ಲ, ಬಾಳೆಕಾಯಿಯನ್ನು ಮಾತ್ರ ಹೀಗೆ ತೆಗೆದು ಹೀಗೆ ಸೇರಿಸಿಕೊಂಡು ಕಡಿಯೋದು. ನನ್ನ ಅಮ್ಮ ದೋಸೆ ಮಾಡುವ ಕ್ರಮದಲ್ಲಿ ಈಗ ನಾನು ಮಾಡ್ತಾ ಇರುವಂಥದ್ದು. ಈಗ ದೋಸೆ ಮಾಡಬೇಕು ಅಂತೇಳಿ ಆದರೆ ಮುಂಚಿನ ಈಗ ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ತೇನೆ ಅಂತ ಹೇಳಿದರೆ ಮುಂಚಿನ ದಿವಸವೇ ಕಡ್ದಿಡುವಂಥದ್ದು. ಈಗ ಒಂದು ವೇಳೆ ಸಂಜೆಯ ಹೊತ್ತಿಗೆ ಮಾಡ್ತೇನೆ ಅಂತೇಳಿ ಬೆಳಿಗ್ಗೆ ಹೊತ್ತಿನಲ್ಲಿ ಕಡ್ದಿಟ್ಟರೆ ಸ್ವಲ್ಪ ಒಂದು 5-6 ಗಂಟೆಗಳಷ್ಟು ಹಿಟ್ಟನ್ನು ಹಾಗೆ ಬಿಡುದು.
ಅದ ಸಂಜೆ ಹೊತ್ತಿಗೆ ಬೆಳಿಗ್ಗೆ ಹೊತ್ತಿಗೆ ತಿನ್ನಿಕೊಳ್ಳೇದಾಗ್ತದೆ ದೋಸೆ. ಹಿಟ್ಟನ್ನು ಒಳ್ಳೆ ನೈಸ್ ಆಗಿ ಕಡ್ದಾಯ್ತು ನೋಡಿ, ಯಾವುದೇ ರೀತಿಯಲ್ಲಿ ತರಿ ತರಿ ಎಲ್ಲ ಇಲ್ಲ ನೋಡಿ, ಇಷ್ಟು ಮಂದಾಗಿ ಕಡ್ದುಕೊಂಡಿದ್ದೇನೆ. ಇನ್ನೀಗ ಈ ಹಿಟ್ಟನ್ನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು ಪಾತ್ರದಲ್ಲಿ ನೀರಿಟ್ಟು ನೀರಿನಲ್ಲಿ ಈ ಹಿಟ್ಟನ್ನು ಇಡುವಂಥದ್ದು. ಯಾಕೆಂತ ಹೇಳಿದರೆ ಜಾಸ್ತಿ ಹುಳಿ ಬರುವಂಥದ್ದೆಲ್ಲ ಅವಶ್ಯಕತೆ ಇಲ್ಲ ಈ ಹಿಟ್ಟಿಗೆ. ಮೊದಲೆಲ್ಲ ನಾವು ಹೇಗೆ ದೋಸೆ ಮಾಡ್ತಾ ಇದ್ದದ್ದು ಅಂತ ಹೇಳಿದರೆ, ಉದ್ದ ಹಾಕ್ತಾ ಇರಲಿಲ್ಲ, ಕಾಯಿಯನ್ನು ಹಾಕಿ ಅದೇ ದಿವಸ ಬೆಳಿಗ್ಗೆ ಕಡಿಯೋದು, ಆವಾಗಲೇ ಎರಿಯುವಂಥದ್ದು, ಹಾಗೆ ಮಾಡ್ತಾ ಇದ್ದೆವು. ಈ ರೀತಿಯಾಗಿ ಉದ್ದನ್ನು ಹಾಕಿ ಮಾಡುವ ಕಾರಣ ಮುಂಚಿನ ದಿವಸ ಎರಿಯೋದು, ಕಾಯಿ ಹಾಕಿ ಮಾಡೋದಾದರೆ ಅವತ್ತಾವತ್ತೇ ಬೆಳಿಗ್ಗೆ ಕಡಿಯೋದು, ಬೆಳಿಗ್ಗೆ ಎರಿದು ಆ ರೀತಿಯಾಗಿ ಮಾಡಿಕೊಳ್ಬೋದು. ಇನ್ನಿದನ್ನು ಹೀಗೆ ಮುಚ್ಚಿಟ್ಟು ಹೀಗೆ ಬಿಡುವುದು. ಒಲೆಗೆ ಸರಿಯಾಗಿ ಬೆಂಕಿ ಮಾಡಿ ಕಾವಲಿಗೆ ಸರಿ ಬಿಸಿಯಾದ ಮೇಲೆ ದೋಸೆ ಹರಿಯುದು. ಅಡಿ ದೋಸೆಯ ಹಿಟ್ಟಿನ ಹದ ಉದ್ದಿನ ದೋಸೆ ಹಿಟ್ಟಿನಾಗೆ ಉಂಟು, ಅದೇ ರೀತಿಯಲ್ಲಿ ಅಷ್ಟೇ ದಪ್ಪಗೆ ಮಾಡಿಕೊಂಡದ್ದು. ಉದ್ದು ಹಾಕಿ ಮುಂಚಿನ ದಿವಸ ರಾತ್ರಿ ಕಡ್ದಿಟ್ಟ ದೋಸೆ ಈ ರೀತಿಯಾಗಿ ಆಗ್ತದೆ ನೋಡಿ. ಬಿಸಿ ಬಿಸಿ ದೋಸೆಗೆ ಶುದ್ಧವಾದ ತೆಂಗಿನೆಣ್ಣೆಯನ್ನು ಹಾಕಿ ತಿನ್ನುವಂಥ ಕ್ರಮ. ಎಣ್ಣೆ ಮತ್ತು ಜೇನು ಈಗಿರುವುದಲ್ಲ, ಹಸಿ ತೆಂಗಿನೆಣ್ಣೆ ಬಿದ್ದಾಗುವಾಗ ಭಾರಿ ಒಂದು ಪರಿಮಳ, ದೋಸೆ ತಿನ್ನಲಿಕ್ಕೆ ಕೂಡ ರುಚಿ. ಒಲೆಯಿಂದ ದೋಸೆ ಎಬ್ಬಿಸಿ ಸೀದ ಬಟ್ಲಿಗೆ ಚಟ್ನಿಯೊಟ್ಟಿಗೆ ತೆಂಗಿನೆಣ್ಣೆ ಹಾಕಿ ಸೇರಿಸಿ ತಿನ್ನಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡುವಂತಹ ಒಂದು ವಿಡಿಯೋನ ನಾನು ಈ ಮೊದಲೇ ಮಾಡಿದ್ದೆ, ಅದನ್ನು ಖಂಡಿತವಾಗಿಯೂ ನೋಡಿ. ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.